ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನು ಆರಂಭ ಮಾಡ್ತೀನಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಬಿಜೆಪಿಯಿಂದ ವಕ್ತಾರರು ಮಧು ಎನ್ ರಾವ್ ಅವರು ಬಂದಿದ್ದಾರೆ, ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ವಕ್ತಾರರು ನಿಖೇತ್ ರಾಜ್ ಮೌರ್ಯ ಅವರಿದ್ದಾರೆ, ನಾವು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಉಡುಪಿಯಿಂದ ಬಿಜೆಪಿ ಜಿಲ್ಲಾ ವಕ್ತಾರರು ಗಿರೀಶ್ ಅಂಚನ್ ಅಂತ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಗಿರೀಶ್ ಅವರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಧ್ವನಿ ತಮಗೆ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ಈಗ ಏನು ಹೇಳ್ತೀರಾ ಸಿ ಟಿ ರವಿ ಅವರ ವಿಚಾರಕ್ಕೆ? ತಾವು ಮಾಂಸದ ಊಟವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ವಿಚಾರದ ಬಗ್ಗೆ ತಮ್ಮ ಮೊದಲ ಮಾತು. ಭಾಳ ಸ್ಪಷ್ಟವಾಗಿದೆ. ಯಾಕೆ ಹೇಳಿದರೆ, ಸನ್ಮಾನ್ಯ ಸಿ ಟಿ ರವಿ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮಾಂಸದ ಊಟ ತಿಂದದ್ದು ನಿಜ. ಅದೇ ರೀತಿ ದೇಗುಲಕ್ಕೆ ಅವರು ಪ್ರವೇಶ ಮಾಡಲಿಲ್ಲ. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನಂತ ಹೇಳಿದರೆ, ಸಿ ಟಿ ರವಿಯವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ಹೋಗುವಾಗ ಅವರಿಗೆ ದಾರಿ ಮಧ್ಯದಲ್ಲಿ ಆ ಕಾರ್ಯಕರ್ತರು ಸಂಬಂಧಪಟ್ಟವರು ಅಲ್ಲಿ ಭೇಟಿ ಕೊಟ್ಟಿದ್ದ, ಆದರೆ ಅಲ್ಲಿ ಬಾಗಿಲು ಹಾಕಿತ್ತು, ಅದನ್ನು ಅವರು ಅದರ ಒಳಗೆ ಹೋಗಲಿಲ್ಲ. ಅದು ಭಾಳ ಸ್ಪಷ್ಟವಾಗಿ ವಿಡಿಯೋದಲ್ಲಿ ತಾವು ಕಾಣ್ಬೋದು, ಅವರು ದೇಗುಲದ ಒಳಗೆ ಪ್ರವೇಶ ಮಾಡಲಿಲ್ಲ. ಆದರೆ ಮಾಂಸದ ಊಟ ಮಾಡಿದ್ದೇನೆ ಅನ್ನೋ ಸ್ಪಷ್ಟನೆಯನ್ನು ಸನ್ಮಾನ್ಯ ಸಿ ಟಿ ರವಿ ಅವರೇ ನೀನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮಾಂಸದ ಊಟ ತಿನ್ನುವ ಜನಾಂಗದಲ್ಲಿದ್ದೇನೆ, ನಾನು ತಿಂದಿದ್ದೇನೆ. ಆದರೆ ದೇಗುಲಕ್ಕೆ ಸ್ಪಷ್ಟವಾಗಿ ಅವರು ಪ್ರವೇಶ ಮಾಡಲಿಲ್ಲ, ಹೊರಗಿಂದ ಕೈ ಮುಗಿದಿದ್ದಾರೆ. ಈಗ ನಾವು ಕೂಡ ಜನಸಾಮಾನ್ಯರಾಗಿ ಕೆಲವೊಮ್ಮೆ ಮಾಂಸ ತಿನ್ನುವವರಾಗಿ ನಾವು ದೇವಸ್ಥಾನವನ್ನು ಪ್ರವೇಶ ಮಾಡುವುದಿಲ್ಲ. ಎಲ್ಲಿಯಾದರೂ ದೇವಸ್ಥಾನದ ಎದುರಿಗೆ ಹೋಗುವ ಅವಕಾಶ ಸಿಕ್ಕಿದರೆ ಅಲ್ಲಿ ದೇವರಿಗೆ ನಮಸ್ಕಾರ ಹೊರಗಿಂದ ಮಾಡುವಂಥದ್ದು ನಮ್ಮದು ಸಂಪ್ರದಾಯ ಇದೆ. ಓಕೆ, ಸಿದ್ದರಾಮಯ್ಯನವರು ಅದನ್ನೇ ಹೇಳಿದ್ರಲ್ವಾ ಅವತ್ತು, ನಾನು ಮೀನೂಟ ಮಾಡಿದ್ದು ನಿಜ, ನಾನು ದೇವಸ್ಥಾನದ ಒಳಗಡೆ ಹೋಗಲಿಲ್ಲ ಅಂತ. ಇಲ್ಲ ಇಲ್ಲ, ತಾವು ಅದನ್ನು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಳ ಉಡಾಪೆಯಾಗಿ ಆ ದಿವಸ ಮಾತಾಡಿದರು, ನೀವು ಗಮನಿಸಬೇಕು. ಮತ್ತು ತಮ್ಮಲ್ಲಿ ಆ ವಿಡಿಯೋಗಳು ಇರ್ಬೋದು. ಯಾಕೆ ಹೇಳಿದರೆ, ನಾನು ಮಾಂಸದ ಊಟ ತಿಂದದ್ದು ನಿಜ, ಅವರು ದೇವಸ್ಥಾನಕ್ಕೆ ದೇವರೇನು ಮಾಂಸ ತಿಂದು ಬರಬಾರ್ದು ಅನ್ನೋ ಹೇಳಿಕೆಯನ್ನು ಅವರು ಕೊಟ್ಟಿದ್ದರು ಆ ದಿವಸ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಏನು ಸಂಪ್ರದಾಯವನ್ನು ನಾವು ಧಾರ್ಮಿಕತೆಯನ್ನು ಆಚರಿಸ್ತೇವೆ, ಅದಕ್ಕೆ ವಿರುದ್ಧವಾಗಿ ಆ ದಿವಸ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಲ್ಲಿ ಆ ಹೇಳಿಕೆಯನ್ನು ನೀಡಿದರು. ನಾನು ಮಾಂಸದ ಊಟ ತಿಂದದ್ದು ನಿಜ, ದೇವಸ್ಥಾನವನ್ನು ಹೋದದ್ದು ನಿಜ ಅಂತ ಹೇಳಿದ್ದಾರೆ. ಆದರೆ ಈ ವಿಷಯದಲ್ಲಿ ಸಿ ಟಿ ರವಿಯವರದ್ದು ಸ್ಪಷ್ಟವಾಗಿದೆ, ದೇವಸ್ಥಾನಕ್ಕೆ ಅವರು ಹೋಗಲಿಲ್ಲ, ದೇವಸ್ಥಾನದ ಒಳಗಡೆ ನಿಂತು ದೇವರಿಗೆ ನಮಸ್ಕಾರವನ್ನು ಮಾಡಿ ಮುಂದುವರೆದಿದ್ದಾರೆ. ಇದು ಬಹಳ ಸ್ಪಷ್ಟವಾದಂತ ನಾವು ಎರಡು ವಿಚಾರದಲ್ಲಿ ಗಮನಿಸಬೇಕಾದಂತ. ನಾನು ಚರ್ಚೆ ಮಾಡ್ತೀನಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಮಧು, ಅವತ್ತು ಸಿದ್ದರಾಮಯ್ಯನವರು ಮಾಡಿದ್ದು ತಪ್ಪು ಅನ್ನೋದಾದರೆ, ಇವತ್ತು ಸಿ ಟಿ ರವಿ ಮಾಡಿರೋದು ತಪ್ಪು. ಅವತ್ತು ಸಿದ್ದರಾಮಯ್ಯನವರು ಮಾಡಿರೋದು ತಪ್ಪಲ್ಲ ಅನ್ನೋದಾದರೆ, ಇವತ್ತು ಸಿ ಟಿ ರವಿ ಮಾಡಿರೋದು ತಪ್ಪಲ್ಲ. ಯಾವುದಕ್ಕೆ ಸ್ಟಿಕ್ ಆನ್ ಆಗ್ತೀರಾ? ಅರವಿಂದ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎರಡರಲ್ಲೂ ತುಂಬ ವ್ಯತ್ಯಾಸ ಇದೆ. ಸಿ ಟಿ ರವಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೌದು ನಾನು ತಿಂದಿದ್ದೆ, ಆದರೆ ನಾನು ದೇವಸ್ಥಾನಕ್ಕೆ ಆವರಣಕ್ಕೆ ನಾನು ಹೋಗಿಲ್ಲ. ಮೊದಲನೇದು. ಎರಡನೇದು, ಅವರ ಗೇಟ್ನಿಂದ ಬಂದಿರೋದನ್ನು ನೀವು ಆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಆದರೆ ಸಿದ್ದರಾಮಯ್ಯನವರು ಆ ಥರ ಹೇಳಲಿಲ್ಲ. ದಯವಿಟ್ಟು ಒಂದು ಸ್ವಲ್ಪ ಫ್ಲ್ಯಾಶ್ಬ್ಯಾಕ್ ಹೋಗ್ಬಿಟ್ಟು ನೋಡಿ, ಅವ್ರು ಏನು ಹೇಳಿದರು. ಪತ್ರಕರ್ತರು ಕೇಳಿದ್ರು, ಸರ್ ನೀವು ಮೀನು ತಿನ್ಬಿಟ್ಟು ನೀವು ಹೋಗಿದ್ರು ದೇವಸ್ಥಾನಕ್ಕೆ ಅಂತ. ಏಯ್, ಯಾವನ್ನೇ ಹೇಳ್ದವನು, ಯಾವ ದೇವರು ಹೇಳಿದೆ ತಿನ್ಬಿಟ್ಟು ಹೋಗ್ಬಾರ್ದು ಅಂತ? ಅಂದರೆ ಅವರು ತಿಂದು ಹೋಗಿದ್ರು ಅಂತಲೇ ಲೆಕ್ಕ, ಅವರು ತಿಂದು ಹೋಗಿದ್ರು ಅಂತಲೇ ಲೆಕ್ಕ. ಇದೇ ಇನ್ನೊಂದು ವಿಚಾರವಾಗಿ ಎರಡನೇ ಸರಿನೂ ಕೇಳಿದ್ರು, ವಿರಾಜಪೇಟೆಲ್ಲೂ ಇದೇ ಥರ ಆಗಿದ್ದಾಗ ಚಿಕ್ಕಬಳ್ಳಾಪುರಲ್ಲಿ ಕೇಳಿದ್ರು, ಪತ್ರಕರ್ತರು ಕೇಳಿದ್ರು, ಸರ್ ನೀವು ಮಾಂಸ ತಿನ್ಬಿಟ್ಟು ಹೋದ್ರಿ ಅಂದ್ಬಿಟ್ಟು. ಅವಾಗ ಏನು ಹೇಳಿದ್ರು, ಏಯ್ ಯಾವನೇ ನೀನು ಯಾಕೆ ತಿನ್ನಬಾರ್ದು? ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಒಂದು ಪಶ್ಚಾತ್ತಾಪದ ಭಾವ ಇಲ್ಲ, ಹೌದು ಮಾಡಿದ್ದೆ, ಏನು ತಪ್ಪಿವಾಗ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಭಾವನೆಗಳು ಇದೆ, ಹಿಂದೂಗಳ ಭಾವನೆಗಳೇನು, ಅದನ್ನು ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಆ ಥರ ವ್ಯಕ್ತಪಡಿಸ್ಲಿಲ್ಲ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ತುಂಬ ವ್ಯತ್ಯಾಸ ಇದೆ ಸಿದ್ದರಾಮಯ್ಯನವರು ಹೇಳಿದ ಸ್ಟೇಟ್ಮೆಂಟ್ಗೆ ಮತ್ತು ಸಿ ಟಿ ರವಿಯವರು ಹೇಳಿದ್ದಕ್ಕೆ ತುಂಬ ವ್ಯತ್ಯಾಸ ಇದೆ. ಸಿ ಟಿ ರವಿಯವರು ಹೇಳಿದ್ದಿಷ್ಟೇ, ಅದು 800 ವರ್ಷದಿಂದ ನಾಗಬನ ಇತ್ತು, ಅಲ್ಲಿ ಕರಿಮಂಟ ಹನುಮಂತನ ದೇವಸ್ಥಾನ ಇದೆ, ಅಲ್ಲಿ ಏನೋ ಸಮಸ್ಯೆ ಆಗಿತ್ತು, ಮುಸ್ಲಿಮರು ಏನೋ ಕನ್ಸ್ಟ್ರಕ್ಷನ್ಗೆ ಅಡ್ಡಿ ಮಾಡ್ತಿದ್ರು, ಹಾಗಾಗಿ ಅವರು ಕರ್ಕೊಂಡು ಹೋದ್ರು ಅಂತ ಒಂದು. ಎರಡನೇದು, ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಮತ್ತು ಆ ನಾಗಬನದ ಒಳಗೆ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಪಷ್ಟತೆ ಇದೆ. ದಯವಿಟ್ಟು ನೀವು ಸಿದ್ದರಾಮಯ್ಯನವ್ರು ಮಾಡಿದ್ದಕ್ಕೂ ಇದಕ್ಕೂ ನೀವು ಅದನ್ನ ವಾಂತಿ ಗಿಂತಿ ಅಂದಿದ್ರು. ಆ ಸಿದ್ದರಾಮಯ್ಯನ ಕೇಳಬೇಕು, ಯಾರು ವಾಂತಿ ಏನು ವಾಂತಿ ಅಂತ. ಫೈನ್ ಫೈನ್ ಫೈನ್, ಬರ್ತೀನಿ ಬರ್ತೀನಿ ಮಧು. ಎಸ್ ನಿಖೇತ್, ಒಂದು ಸ್ಪಷ್ಟಪಡಿಸ್ತೀನಿ. ನನಗೆ ಇಬ್ಬರು ಮಾತು ಕೇಳಿದಾಗ, ಗಿರೀಶ್ ಮತ್ತು ಮಧು ಅವ್ರ ಮಾತು ಕೇಳಿದಾಗ,
ಸಿ ಟಿ ರವಿ ಅವ್ರು ಹೇಳಿದರೆ ದೇವಸ್ಥಾನದೊಳಕ್ಕೆ ಹೋಗಿಲ್ಲ, ಸಿ ಟಿ ರವಿ ಅವ್ರು ಹೇಳಿದರೆ ದೇವಸ್ಥಾನದೊಳಕ್ಕೆ ಹೋಗಿಲ್ಲ. ನೋ, ಯು ಆರ್ ರಾಂಗ್. ಸಿ ಟಿ ರವಿ ಅವರು ದೇವಸ್ಥಾನದ ಒಳಗಡೆಗೆ ಹೋಗಿದ್ದಾರೆ. ಹೋಗಿದ್ದಾರೆ, ಹೋಗಿದ್ದಾರೆ. ನಾನು ಹೇಳ್ತೀನಿ ನಿಮಗೆ, ವಿಜುವಲ್ ಅಲ್ಲಿ ತೋರಿಸ್ತೀನಿ. ಅವರು ಮಧುಬನಕ್ಕೆ ನಾಗಬನಕ್ಕೆ ಹೋಗಿಲ್ಲ, ಒಪ್ಕೋತೀನಿ ನಾನು. ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಫೈನ್, ಅದ್ರ ಚರ್ಚೆ ಮಾಡೋಣ. ನಿಖೇತ್ ಸರ್, ಒಂದೇನು ಅಂತಂದರೆ, ನ್ಯಾಯ ಸಿದ್ದರಾಮಯ್ಯನವ್ರು ಮಾಡಿದಾಗ ಒಂದಾಗ್ಬಿಡುತ್ತೆ, ಸಿ ಟಿ ರವಿ ಮಾಡಿದಾಗ ಒಂದಾಗ್ಬಿಡುತ್ತೆ. ನಾವು ಈ ದೇಶದಲ್ಲಿ ರಾಮನನ್ನು ಪೂಜೆ ಮಾಡುವ ಜನ, ಬಿ ಜೆ ಪಿಯವರು ರಾಮನನ್ನು ಭಾಳ ಎತ್ತಿ ಎತ್ತಿ ಮಾತಾಡ್ತಿರ್ತಾರೆ. ಇವತ್ತು ಆ ಹನುಮನ ಗುಡಿಗೆ ಹೋಗಬೇಕಾದ್ರೆ ಕಂಠ ಪೂರ್ತಿ ಮಾಂಸ ತಿಂದಂಥ ಸಿ ಟಿ ರವಿ ಸುಳ್ಳು ಬೇರೆ. ಸುಳ್ಳೇನು ಅಂತಂದರೆ, ನಾನು ರೋಡಲ್ಲಿ ನಿಂತ್ಕೊಂಡು ನಾನು ದೇವ್ರಿಗೆ ಕೈ ಮುಗಿದೆ, ನಾನು ಒಳಿಕೆ ಹೋಗಲಿಲ್ಲ ಅಂತ ಸುಳ್ಳಿನ ಕಥೆಗಳು ಬೇರೆ. ಹಾಗಾದರೆ ರೋಡಲ್ಲೇ ಗಂಟೆಗಳನ್ನು ಕಟ್ಟಿದ್ದಾರೆ. ನೀವಲ್ಲಿ ವಿಜುವಲಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀರಿ, ಗಂಟೆ ಬಾರಿಸಿದ್ದಾರೆ. ಗಂಟೆ ಬಾರಿಸಿದ್ದಾರೆ ಮಾತ್ರ ಅಲ್ಲ, ಮುಂದೆಗಡೆ ಗರ್ಭಗುಡಿ ಇದೆ, ಗರ್ಭಗುಡಿ ಒಳಗಡೆ ದೇವರಿದ್ದಾನೆ, ನಮಸ್ಕಾರ ಮಾಡ್ಕೊಂಡು ನಿಂತಿರುವಂಥ ಪಿಕ್ಚರ್ ಇದೆ. ಇಷ್ಟಾದ್ಮೇಲೆ ಒಂದು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗಿದ್ದು ಮಾತ್ರ ಅಲ್ಲ, ಸುಳ್ಳು ಹೇಳಿದ್ದು. ಅದು ಯಾವ ರೀತಿ ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳು ಸರ್? ಇದು ಹೆಂಗೆ ಅಂದರೆ, ಸತ್ಯ ಇಂದು ಶಿಲುಬೆ ಏರಿದೆ, ಸುಳ್ಳು ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇದೆ. ಸತ್ಯಮೇವ ಜಯತೆ ಅನ್ನುವಂಥ ಈ ದೇಶದ ಧ್ಯೇಯವಾಕ್ಯ ಅನ್ನೋದು ಇವತ್ತು ನಗೆಪಾಟಲಿ ಗೀಡಾಗಿದೆ. ಒಂದು ವೇಳೆ ಇವರು ಹೇಳಿದ ಮಾತಿಗೆ ಇವರು ತತ್ವನಿಷ್ಠರೇ ಆಗಿದ್ದರೆ ಕರ್ನಾಟಕದ ಜನ ಮತ್ತು ದೈವಿ ಭಕ್ತರುಗಳು ತೀರ್ಮಾನ ಮಾಡಬೇಕು. ಸಿದ್ದರಾಮಯ್ಯನವ್ರಿಗೊಂದು ಶಿಕ್ಷೆ, ಸಿ ಟಿ ರವಿಗೊಂದು ಶಿಕ್ಷೆ, ನಾ ಇಬ್ಬರಿಗೂ ಒಂದೇ ಶಿಕ್ಷೆ ಆಗಬೇಕು. ಅವರವತ್ತು ಸಿದ್ದರಾಮಯ್ಯನವ್ರನ್ನ, ಇದೇ ಯಡಿಯೂರಪ್ಪನವರು, ಇದೇ ಸಿ ಟಿ ರವಿ ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ನಮಾನ್ ಸಾತಿಯಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ರು, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದ್ರು, ಅವ್ರನ್ನ ಸರ್ಕಾರದಿಂದ ಕಿತ್ತೊಳಗಿರಿ ಅಂತ ಹೇಳಿ ಭಾಷಣ ಮಾಡ್ತಾ ಇದ್ರು. ಇವತ್ತು ಅದೇ ಜನ ಇವತ್ತು ಒಪ್ಕೊಳ್ಬೇಕೇನು ಅಂತಂದ್ರೆ, ಮಾಂಸ ತಿಂದು ದೇವಾಲಯಕ್ಕೆ ಹೋಗಿ ಬಂದಂತ ಸಿ ಟಿ ರವಿ ಅವರನ್ನ ಚಿಕ್ಕಮಗಳೂರಿನ ಜನ ಕಿತ್ತೊಗಿಬೇಕು. ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಕೂಡ ಈ ಈ ಎರಡು ನಾಲಿಗೆಯ ಧೋರಣೆಗೋಸ್ಕರವಾಗಿ ಕಿತ್ತೊಗಿಬೇಕು. ಚರ್ಚೆ ಮಾಡೋಣ ನಿಖೇತ್. ನಮ್ಮ ಜೊತೆ ಜೆಡಿಎಸ್ ನ ವಕ್ತಾರರು ಚರಣ್ ಗೌಡರು ಕೂಡ ಬಂದಿದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಫಸ್ಟ್ ಒಪಿನಿಯನ್, ಇಶ್ಯೂಗಳೇನು ಅಂತ ತಮಗೆ ಗೊತ್ತಾಗಿದೆ? ಗೊತ್ತಾಗಿದೆ ಸರ್. ಈಗ ಈ ಸಿ ಟಿ ರವಿ ಅವರು ಇದೊಂದೇ ವಿಷಯಕ್ಕಲ್ಲ, ಹಿಂದೂ ಕಾಂಟ್ರಾಕ್ಟ್ರು ಅವರೇ, ಎಲ್ಲ ಹಿಂದೂಗಳಿಗೆ ಬುದ್ಧಿ ಹೇಳ್ಕೊಡೋರು ಅವರೇ. ಈ ದೇವೇಗೌಡರು ಪೂಜೆ ಪ್ರವಚನ ಹೋಮ ಹವನಗಳಲ್ಲಿ ದೇವೇಗೌಡರ ಥರ ಭಕ್ತಾದಿ ಇನ್ನೊಬ್ಬರು ಇಲ್ಲ. ದೇವೇಗೌಡರಿಗೂ ಬುದ್ಧಿ ಹೇಳೋರು ಅವರೇ, ಮೋದಿಯವ್ರಿಗೂ ಬುದ್ಧಿ ಹೇಳೋರು ಅವರೇ, ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಹೇಳೋರು. ಅದಕ್ಕೆ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಆಮೇಲೆ ಇಲ್ಲಿ ನಿನ್ನೆ ವಿಷಯನ, ಅವ್ರು ಮುಂಚೆ ಒಂದು ಸಲ ಎಣ್ಣೆ ಹೊಡೆದ್ಬಿಟ್ಟು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿ, ನಾನು ಕಾಫಿ ಟೀನೇ ಕುಡಿಯಲ್ಲ ರೀ, ನಾನು ಎಣ್ಣೆ ಎಲ್ಲಿಂದ ಕುಡಿತೀನಿ ಅಂತ ಗಿರಾಕಿ. ನಾನು ಹೇಳೋದೇನೆಂದರೆ, ಒಪ್ಕೊಳ್ಳಿ, ಸತ್ಯ ಒಪ್ಕೊಳ್ಳಿ, ಏನೋ ಆಕಸ್ಮಿತವಾಗಿ ನಡೆದೋಯ್ತು. ಸಿದ್ದರಾಮಯ್ಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಮಾಂಸ ತಿಂದಿದ್ದು ನಿಜ, ನಾನು ವೀರೇಂದ್ರ ಹೆಗಡೆ ಸ್ವಾಮೀಜಿಯವರಿದ್ದರು, ಇಲ್ಲಿವರೆಗೂ ಬರ್ಬೋದು ಬನ್ನಿ ಅಂದರು, ನಾನು ಅಲ್ಲಿವರೆಗೂ ರಿಸ್ಟ್ರಿಕ್ಟೆಡ್ ಹೋಗಿದ್ದೆ ಅಂತ ನೋಡಿ ಹೆಂಗ್ ತಿರುಚ್ತಾರೆ ಅನ್ನೋದು. ಸುಳ್ಳಿನ ಮೇಲೆ ಕಂತೆ ಕಟ್ಟೋದು ಬಿಜೆಪಿಯ ಒಂದು ಜಾಯಮಾನ ಆಗಿದೆ. ಹಾಗಾಗಿ ಸಿ ಟಿ ರವಿ ಅವರು ನಿನ್ನೆಯಿಂದ ಇವತ್ತಿನವರೆಗೂ ಸಿಗಾಕೊಂಬಿಟ್ರು, ಎಣ್ಣೆ ಹೊಡೆದಾಗೂ ಇದೇ ಸಿಗಾಕೊಂಡು ಅದನ್ನೊಂದು 3 ವರ್ಷ ಸ್ಟೇಟ್ಮೆಂಟ್ ಕೊಟ್ಕೊಂಬಂದರು, ಇವತ್ತು ಮಾಂಸ ತಿಂದ್ಬಿಟ್ಟು ಸಿಗಾಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟು, ನಾನು ಗೌಡ, ನಾನು ಗೌಡನಾಗೇ ಹುಟ್ಟುತ್ತೀನಿ, ತಿರುಚೋದು, ನಾನು ಹಿಂದೂ ರಾಜಕಾರಣ. ಹಿಂದೂ ಯಾವ್ದು ರಾಜಕಾರಣ? ರಾಜಕಾರಣದಲ್ಲಿ ಹಿಂದೂ ಎಲ್ಲಿದೆ? ಆಮೇಲೆ ಹಿಂದೂಗಳಲ್ಲಿ ಆಸ್ತಿಕರು ನಾಸ್ತಿಕರು ಅಂತ ಯಾರು ಇರೋದೇ ಬೇಡವಾ? ಏನು ದೇವ್ರನ್ನ ನಂಬೋದೇ ಎಲ್ಲರೂ ಬದುಕಿರ್ಬೇಕಾ? ದೇವ್ರನ್ನ ನಂಬದೇ ಇರೋರು ಬದುಕಿದ್ದಾರೆ. ಇವ್ರದ್ದೇನು ಗೊತ್ತಾ, ಒತ್ತಡದ ರಾಜಕೀಯ. ನೀನು ದೇವ್ರನ್ನ ನಂಬಲೇಬೇಕು ಅಂತ ದೇವ್ರನ್ನ ನಂಬದೇ ಬದುಕಿದಾರೋ ಎಷ್ಟಿದೆ ಸರ್? ನಾನು ಒಬ್ಬ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ್ದೀನಿ. ನಮ್ಮ ಹೊಲದ ಹತ್ರ ಮುನೇಶ್ವರನ್ ಮಾಡ್ತಾರೆ ಸರ್, ನಾವು ದೇವಸ್ಥಾನದ ಒಳಗೇನೆ ಎಡೆ ಹಾಕ್ತೀವಿ, ಆಚೆ ಬಂದು ಊಟ ಮಾಡ್ತೀವಿ, ಆಚರಣೆಗಳಿದೆ ಸರ್. ಸಿದ್ದರಾಮಯ್ಯನವರು ಒಬ್ಬ ರೈತನ ಮಗನಾಗಿ ಬೆಳೆದು ಬಂದು ಎಲ್ಲ ಮಾಂಸ ತಿಂದಿರೋದು ಮಿಸ್ಟೇಕ್ ಆಗಿರೋದು ಹೋಗ್ಬಿಟ್ಟು, ಸಿದ್ದರಾಮುಲ್ಲಾ ಖಾನ್, ಆಮೇಲೆ ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ಬಿಡ್ತೀನಿ, ಅಯ್ಯೋ ಮುಸ್ಲಿಂ ಆಗ್ಬಿಟ್ಬಿಡ್ತೀನಿ. ಇವ್ರ ಸ್ಟೇಟ್ಮೆಂಟ್ಗಳಿಗೆ ಬೆಲೆನೇ ಇಲ್ಲ, ಇವ್ರ ಮಾತುಗಳಿಗೆ ಬೆಲೆನೇ ಇಲ್ಲ, ಇವ್ರ ಸುಳ್ಳುಗಳಿಗೆ ಬೆಲೆನೇ ಇಲ್ಲ. ಇವ್ರು ಹೇಳೋ ಅಂಥ ಯಾವುದು ಮಾತೂ ಆಗಲಿ, ಇವತ್ತು ರಾಮನ ದೇವಸ್ಥಾನ ಕಟ್ಟಿದ್ದಾರೆ, ಇವತ್ತು ಬಿ ಜೆ ಪಿ ಆಡಳಿತದಲ್ಲಿ ರಾಮನ ದೇವಸ್ಥಾನದಲ್ಲಿ ಶುರು ಮಾಡಿದವರು ಇವತ್ತಿನವರೆಗೂ ಸುಳ್ಳು ಸ್ಟಾಪ್ ಮಾಡಿಲ್ಲ ಸರ್. ಈ ದೇಶದ ಪ್ರಧಾನಿಗಳಿಂದ ಹಿಡಿದು ಈ ದೇಶದ ಒಬ್ಬ ಕಾರ್ಯಕರ್ತ ಮತ್ತು ವಕ್ತಾರರವರೆಗೆ ಸುಳ್ಳು ಬಿಟ್ಟರೆ ಇನ್ನೇನು ಮಾತಾಡಲ್ಲ ಸರ್. ಓಕೆ ಗಿರೀಶ್, ಗಿರೀಶ್ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ತಾವು ಆ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ನನಗೊಂದು ಎಕ್ಸ್ಪ್ಲೈನ್ ಮಾಡಿ. ನಾವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ದೇವಸ್ಥಾನ ಅಂತಂದರೆ ಒಳಗಡೆಗೆ ಮೆಟ್ಲತ್ಕೊಂಡು ನಾವು ಹೋಗ್ತೀವಲ್ಲ, ಹೊಸಲನ್ನು ದಾಟ್ಕೊಂಡು ಹೋಗ್ತೀವಿ, ಕಾಲನ್ನು ಇಡಲ್ಲ ನಾವು ಹೊಸಲ ಮೇಲೆ. ದಾಟ್ಕೊಂಡು ಒಳಗೆ ಹೋದರೆ ಮುಗಿದೋಯ್ತು, ದೇವಸ್ಥಾನದ ಮುಖ್ಯ ದ್ವಾರದ ಒಳಗಡೆ ಹೋಗ್ಬಿಟ್ರೆ ಅದೆಲ್ಲವೂ ದೇವಸ್ಥಾನನೇ. ಕೆಲವು ದೇವಸ್ಥಾನ ಚಿಕ್ಕದಿರುತ್ತೆ, ಕೆಲವು ದೊಡ್ಡದಿರುತ್ತೆ, ಫೈನ್. ಅರ್ಚಕರು ವಿಗ್ರಹದ ಮೂಲ ವಿಗ್ರಹದ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ತಕ್ಕಂಥ ಜಾಗ ಮಾತ್ರ ಗರ್ಭಗುಡಿ, ಅದೇ ದೇವಸ್ಥಾನ ಅಲ್ಲ. ನಾವೆಲ್ಲ ಹೊರಗಡೆ ನಿಂತಿರ್ತೀವಿ, ಪುರೋಹಿತರು ಪೂಜೆ ಮಾಡ್ತಾರೆ, ಮಂಗಳಾರತಿ ತಂದುಕೊಡ್ತಾರೆ, ನಾವು ನಿಂತ್ಕೊಂಡು ಮಂಗಳಾರತಿ ತಗೋತೀವಲ್ಲ,
ಆ ಜಾಗದಲ್ಲೇ ಸಿ ಟಿ ರವಿ ನಿಂತ್ಕೊಂಡು ಗಂಟೆ ಬಾರಿಸಿ ನಮಸ್ಕಾರ ಮಾಡಿ ಬಂದಿರೋದು. ಹೆಂಗೆ ವಾದ ಮಾಡ್ತೀರಾ ನೀವು ಅವರು ದೇವಸ್ಥಾನದ ಒಳಗಡೆ ಹೋಗಿಲ್ಲ ಅಂತ? ಸರ್, ನಿಮ್ಮ ವಿಡಿಯೋವನ್ನು ಮಾತಾಡಿ ಮಾತಾಡಿ ಕೇಳಿಸ್ತಾ ಇದೆ, ಮಾತಾಡಿ. ಹಲೋ, ಮಾತಾಡಿ. ನಿಮ್ಮ ವಿಡಿಯೋವನ್ನು ನಾವು ಇದರಲ್ಲಿ ನೋಡಿದ್ದೇವೆ. ಈಗ ನೀವೇ ಹೇಳಿದಾಗೆ ಕೆಲವು ದೇವಸ್ಥಾನಗಳು ದೊಡ್ಡದಿರುತ್ತೆ, ಕೆಲವು ದೇವಸ್ಥಾನಗಳಲ್ಲಿ ನಾವು ಹೊರಗೆ ನಿಂತು ಮಂಗಳಾರತಿ ತೆಗೊಳ್ತೇವೆ ಅಂತ ಹೇಳಿದಿರಿ. ನಾವು ಭಾಳ ಈ ವಿಡಿಯೋದಲ್ಲಿ ಗಮನಿಸಬೇಕಾದ್ರೆ ನೀವು ಹೇಳಿದಾಗೆ ಅಲ್ಲಿ ಗಂಟೆಗಳು ಇದೆ, ಅದು ಕಾಣಿಸ್ತಾ ಇದೆ. ಆದರೆ ಆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಲ್ಲಿಂದ ಮುಂದೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ನಮಗೆ ಆ ಗರ್ಭಗುಡಿ ಬಿಟ್ಟರೆ ಗರ್ಭಗುಡಿಗೆ ಎಲ್ಲರನ್ನೂ ಬಿಡಲ್ಲ ಸರ್, ಎಲ್ಲರನ್ನು ಬಿಡಲ್ಲ ಗರ್ಭಗುಡಿ ಒಳಗಡೆಗೆ. ಇಲ್ಲ 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 ಇಲ್ಲ, ನಮ್ಮ ದಕ್ಷಿಣ ಭಾರತದಲ್ಲಿ ಗರ್ಭಗುಡಿಗೆ ಎಲ್ಲರನ್ನು ಬಿಡುವಂಥ ಪದ್ಧತಿ ಇಲ್ಲ, ಅದು ಉತ್ತರ ಭಾರತದಲ್ಲಿ ಮಾತ್ರ ಇರುವಂಥದ್ದು. ಧರ್ಮಸ್ಥಳಕ್ಕೆ ನಾನು ಯಾವಾಗ ಹೋದಾಗಲೂ ನಾನು ಗರ್ಭಗುಡಿ ಒಳಗಡೆ ನಾವು ಪ್ರಾಂಗಣದಲ್ಲೇ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಖಂಡಿತ, ಅದು ದಕ್ಷಿಣ ಕನ್ನಡದಲ್ಲೇ ಇರೋದು. ಸರಿಯಾಗಿದೆ, ತಾವು ಹೇಳಿದ್ದು ಸರಿಯಾಗಿದೆ. ಇಲ್ಲಿ ನೀವು ಇಲ್ಲಿ ವಿಷಯ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಿ ಟಿ ರವಿಯರ ಈ ಎರಡು ವಿಷಯಗಳಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದೀರಾ. ಇದು ಹೋಲಿಕೆ ತಪ್ಪು ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ತಪ್ಪಾಗುತ್ತೆ ಸಿದ್ದರಾಮಯ್ಯ ಅವರು, ಸರ್ ನಾನು ಹೇಳ್ತಾ ಇದ್ದೇವೆ ಕೇಳಿ. ಯಾಕೆ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಹೇಳಿದರೆ, ನಾನು ಒಬ್ಬ ಹಿಂದೂ ಆಗಿ ಮಾಂಸ ತಿಂದುಕೊಂಡು ದೇವಸ್ಥಾನದೊಳಗೆ ಹೋಗ್ತೀನಿ, ಯಾವ ದೇವರು ಹೇಳಿದ್ದಾರೆ ಮಾಂಸ ತಿಂದು ಬರಬಾರ್ದು, ಯಾರು ಹೇಳಿಲ್ಲ, ಯಾವ ದೇವರು ಹೇಳಿಲ್ಲ. ಆದರೆ ಅಲ್ಲಿ ಎಲ್ಲಿ ಅಂತ ಹೇಳಿದರೆ ಅದು ಒಂದು ಸಂಪ್ರದಾಯವನ್ನು ನಾವು ಹಿಂದೂ ಧರ್ಮ ಆಚರಣೆ ಮಾಡೋದನ್ನು ಮಾಡ್ಕೊಂಡು ಬಂದಿದೆ. ಸಿ ಟಿ ರವಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮಾಂಸ ತಿಂದಿದ್ದೇನೆ, ಆದರೆ ದೇವರ ಏನು ಮುಖ್ಯವಾದ ಸ್ಥಳ ಇದೆ ಅಲ್ಲಿಗೆ ಹೋಗಲಿಲ್ಲ. ಫಸ್ಟ್ ವಿಜನ್ನಲ್ಲಿ ನಾಗಬನದಲ್ಲಿ ನೋಡಿದಿರಿ, ಹೋಗಲಿಲ್ಲ. ಎರಡನೇದು ನೀವು ಆ ವಿಜುವಲ್ ಅರ್ಧ ಕಾಣ್ತಿದೆ, ಮುಂದೆ ಏನಂತ ನಮಗೆ ಕಾಣ್ತಾ ಇಲ್ಲ. ಎರಡಕ್ಕೂ ನೀವು ಹೋಲಿಕೆ ಮಾಡಬೇಡಿ ಅಂತ ಹೇಳ್ತಿದ್ದೀವಿ. ಅವರು ನಡ್ಕೊಂಡು ಬರೋದು ನೀವು ನೋಡಿದ್ದೀರಾ? ಸಿದ್ದರಾಮಯ್ಯನವರು ಪಕ್ಕದಲ್ಲೇ ಕ್ಯಾಮೆರಾ ಪ್ಯಾನ್ ಆಗಿದೆ, ಎದುರುಗಡೆ ದೇವರು ಕಂಡಿದ್ದಾರೆ, ನಮಸ್ಕಾರ ಮಾಡಿ ಹಿಂದಕ್ಕೆ ವಾಪಸ್ ಹೋಗಿದ್ದಾರೆ. ಇನ್ನೇನು ಅಲ್ಲಿ ಮುಚ್ಚುಮರೆ ಏನು? ಅಲ್ಲಿ ಮುಚ್ಚುಮರೆ ಏನು ಇಲ್ಲ ಸರ್. ನೀವು ಧರ್ಮಸ್ಥಳದ ಒಳಗಿಂದ ಇಡುವಂಥ ಸಿದ್ದರಾಮಯ್ಯನವರು ಧರ್ಮಸ್ಥಳ ದೇವರ ಮೆಟ್ಲಿಂದ ದರ್ಶನ ಮಾಡಿ ಇಡಿಯುವಂಥ ಫೋಟೋಗಳನ್ನು ನೋಡಿದ್ದೀರಾ? ಇಲ್ಲಿ ಯಾವುದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಿರಲಿಲ್ಲ. ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈಗ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಅಂತ ಸಿ ಟಿ ರವಿ ಹೇಳ್ಬಿಟ್ಟಿದ್ರೆ ಸರಿ ಹೋಗ್ಬಿಟ್ಟಿರೋದು. ಸಿದ್ದರಾಮಯ್ಯನವರು ದಾರ್ಶನಿಕವಾಗಿ ಮಾತನಾಡಿದ್ರು. ಒಂದ್ ನಿಮಿಷ ಮಧು 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 ಒಂದ್ ನಿಮಿಷ ಒಂದ್ ಬ್ರೇಕ್ ತಗೋಬೇಕು ತಾಳಿ, ಮತ್ತೆ ಚರ್ಚೆ ಮುಂದುವರಿಸೋಣ. ಮಧು ವೇಟ್, ಮಧು ಹಂಗಲ್ಲ, ಒಂದ್ ವೇಟ್ ವೇಟ್ ವೇಟ್. ಹಾಗಾದ್ರೆ ಸಿದ್ದರಾಮಯ್ಯನವರು ದಾರ್ಶನಿಕವಾಗಿ ಮಾತಾಡಿ ತಪ್ಪು ಅಂತ ಹೇಳಿ ಆಯ್ತಲ್ಲ. ಇಲ್ಲ ಇಲ್ಲ ಇಲ್ಲ, ಅದಾಗಲ್ಲ, ಹಂಗಾಗಲ್ಲ, ಅದಲ್ಲ ವಾದ. ಚರ್ಚೆ ಮುಂದುವರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್.